हेलो फ्रेंड्स, वेलकम बैक टू माय चैनल। इवत्तिन वीडियो गर्भिणी स्त्री के 7 मंथ 6 मंथ 8 मंथ ಅಲ್ಲನು ಹೊಟ್ಟೆ ಯಾಕೆ ಜಾಸ್ತಿ ಟೈಟ್ ಆಗೋ ತರ ಫೀಲ್ ಆಗುತ್ತೆ, ಮತ್ತೆ ಹೊಟ್ಟೆ ಏನೋ ಬಿಗ್ದಂಗ ಆಗುತ್ತೆ, ತುಂಬಾ ಈ ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ, ಮತ್ತೆ ಹೊಟ್ಟೆ ಶೇಪೆ ಯಾಕೆ ಚೇಂಜ್ ಆಗುತ್ತೆ, ತುಂಬಾ ಕಷ್ಟವಾಗಿ ಫೀಲ್ ಆಗುತ್ತೆ, ಮತ್ತೆ ಬ್ರೀತ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಉಸಿರಾಟ ಅಂತೂ ಸಿಕ್ಕಾಪಟ್ಟೆ ಗಟ್ಟಿ ಗಟ್ಟಿ ಅನ್ಸೋ ತರ, ಒಂಥರ ಉಸಿರಾಡಕ್ಕೆ ಆಗಲ್ಲ ಆ ಟೈಮಲ್ಲಿ। ನಿಜವಾಗ್ಲೂ ನಾನು ಅದನ್ನ ನೆನೆಸ್ಕೊಂಡ್ರೆ ನನಗೆ ಆ ಫೀಲಿಂಗ್ಗೆ ಹೋಗ್ಬಿಡ್ತೀನಿ ನಾನು। ನನಗೂ ಆ ತರ ಆಗಿದೆ। ಇದೆಲ್ಲ ಕಾಮನ್ ಯಾಕಾಗುತ್ತೆ ಈ ರೀತಿ ಹೊಟ್ಟೆ ಗಟ್ಟಿ ಆಗಕ್ಕೆ? ಸೈಂಟಿಫಿಕ್ ಆಗಿ ರೀಸನ್ ಏನು? ಪ್ರೆಗ್ನೆನ್ಸಿ ಅಲ್ಲಿ ಹೊಟ್ಟೆ ಗಟ್ಟಿ ಆಗುವಾಗ ಮಗು ಏನು ಮಾಡ್ತಾ ಇರುತ್ತೆ ಹೊಟ್ಟೆಯಲ್ಲಿ? ಸೋ ಇದೆಲ್ಲಾನು ಇವಾಗ ನೋಡೋಣ। 6 ಮಂತ್ ಆಫ್ಟರ್ ಬಂದು ಹೊಟ್ಟೆ ಟೈಟ್ ಆಗದಾಗ್ಲಿ ಗಟ್ಟಿ ತರ ಫೀಲ್ ಆಗುತ್ತೆ, ಕಲ್ ತರ ಆಗಿಬಿಡುತ್ತೆ ಹೊಟ್ಟೆ। ಒಂದ್ ಸ್ವಲ್ಪ ಹೊತ್ತು ಇದು ಬಂದು ಜಾಸ್ತಿ ಹೊತ್ತು ಎಲ್ಲಾನು ನಿಮ್ಗೆ ಇರಲ್ಲ, ಒಂದ್ ಸ್ವಲ್ಪ ಹೊತ್ತು ಹೊಟ್ಟೆ ಬಂದು ನಿಮ್ಗೆ ಗಟ್ಟಿ ಆದ ಹಾಗೆ ಫೀಲ್ ಆಗುತ್ತೆ। ಸೊ ಇದು ಯಾಕೆ ಈ ರೀತಿ ಎಲ್ಲಾನು ಆಗುತ್ತೆ ಅಂತಂದ್ರೆ, ಹೊಟ್ಟೆ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ। ಹೊಟ್ಟೆ ಒಂದು ಉಳ್ಳಾಗಡೆ ಎಲಾಸ್ಟಿಕ್ ಅಂತ ಹೇಳ್ತಾರೆ, ಆ ಟೈಪ್ ಬಂದು ಮಸಲ್ಸ್ ಆಗ್ಬಹುದು, ಇಲ್ಲ ಹೊಟ್ಟೆ ಸುತ್ತ ಇರುವಂತ ಒಂದು ಲೇಯರ್ ಆಗ್ಬಹುದು, ಗರ್ಭಕೋಶ ಆಗ್ಬಹುದು, ಇದೆಲ್ಲನೂ ಬಂದು ಒಂದ್ ರೀತಿ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ। ಈ ಟೈಮ್ ಅಲ್ಲಿ ನಿಮಗೆ ನೋವು ಬರೋದಾಗ್ಲಿ, ಇಲ್ಲ ಅಂದ್ರೆ ನಿಮ್ಗೆ ಹಿಂಸೆ ಅನ್ಸೋದಾಗ್ಲಿ ಆಗ್ಬಹುದು, ಇದು ಬಂದು ಫುಲ್ ಕಾಮನ್। ಎರಡನೇದ್ ಬಂದು ನಿಮಗೆ ಮಗುವಿನ ಬೆಳವಣಿಗೆ ಕೂಡ ಇದಕ್ಕೊಂದು ಕಾರಣ ಆಗಿರ್ಬೋದು। ಮಗು ಬಂದು ನಿಮಗೆ ಗ್ರೋತ್ ಆಗ್ತಾ ಇರುತ್ತೆ, ಅಂಡ್ ನೆಕ್ಸ್ಟ್ ಮಗು ಬಂದು ಒಂದು ಸ್ವಲ್ಪ ಮೈ ಮುರಿಯೋದಾಗ್ಲಿ, ಇಲ್ಲ ಮೈನ ಬಂದು ಈ ರೀತಿ ಅನ್ಕೊಳ್ಳೋದಾಗ್ಲಿ, ಇಲ್ಲ ಈ ರೀತಿ ಯುಟ್ರಸ್ನ ಬಂದು ಟಚ್ ಮಾಡೋದಾಗ್ಲಿ, ಇಂಥವೆಲ್ಲ ಆಗುವಾಗ ಮಗು ಪೊಸಿಷನ್ಸ್ ಚೇಂಜ್ ಆಗುವಾಗ, ಇದೆಲ್ಲನೂ ಒಂಥರ ರೀಸನ್ಸ್ ಮಗುವಿಂದ ಆಗುವಂಥದ್ದು। ಮಗು ಪೊಸಿಷನ್ಸ್ ಚೇಂಜ್ ಆಗುತ್ತೆ, ಮಗುವಿನ ಗ್ರೋತ್ ಮತ್ತು ಮಗುವಿನ ಒಂದು ಮೂಮೆಂಟ್, ಇದರಿಂದ ಕೂಡ ನಿಮಗೆ ಹೊಟ್ಟೆ ಟೈಟ್ ಆದಂಗೂ, ಹೊಟ್ಟೆ ಒಂದು ರೀತಿ ಬಿಗಿ ಎತ್ಕೊಂಡಂಗೂ ನಿಮಗೆ ಬಂದು ಕಾಮನ್ ಆಗುತ್ತೆ। ಇದು ಬಂದು ಫುಲ್ ಕಾಮನ್, ಯಾರು ಹೆದರ್ಕೋಬೇಡಿ। ಸೊ ಬ್ರೀದಿಂಗ್ ಪ್ರಾಬ್ಲಮ್ ಯಾಕಾಗುತ್ತೆ? ಉಸಿರಾಟ ಆಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಯಾಕೆ ಅಂತಂದರೆ ನಿಮ್ಗೆ ಆ ರೀತಿ ಹೊಟ್ಟೆ ಗಟ್ಟಿ ಆಗುವಾಗ ಒಂಥರ ನಿಮ್ಮ ಒಂದು ಲಂಗ್ಸ್ ಆಗ್ಬೋದು, ಇಲ್ಲ ನಿಮ್ಮ ಒಂದು ಫಂಕ್ಷನ್ಸ್ ಆಗ್ಬೋದು, ಒಂದು ರೀತಿ ಒಂದು ಸ್ವಲ್ಪ ಹೊತ್ತು ಒಂಥರ ನಿಧಾನ ಥರ ಹಿಂಸೆ ಅನ್ನೋ ಥರ ಆಗುತ್ತೆ ವಿನಃ ಇನ್ನೇನು ಇಲ್ಲ। ಈಗ ನಾವು ಒಂದು ಕೈನ ಜೋರಾಗಿ ಟೈಟಾಗಿ ಒಂದು ಸ್ವಲ್ಪ ತಿಳಿ ಹಿಡ್ಕೊಂಬಿಟ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಬಂದು ಲೇಟ್ ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ ಬಂದು ಪೇಯ್ನ್ ಕೂಡ ಬರುತ್ತೆ। ಅದೇ ಥರನೇ ಸೇಮ್ ಹೊಟ್ಟೆ ಕೂಡ ನಿಮಗೆ ಎಕ್ಸ್ಪ್ಯಾಂಡ್ ಆಗುವಾಗ ನಿಮಗೆ ಬಿಗಿ ಎತ್ಕೊಳ್ಳುತ್ತೆ, ಆವಾಗ ಬಂದು ಒಂದು ಸ್ವಲ್ಪ ಪೇಯ್ನ್ ಬರ್ಬೋದು। ಸೊ ನೆಕ್ಸ್ಟ್ ಬಂದು ಮಗುವಿನ ಪೊಸಿಷನ್ಸ್ ಚೇಂಜ್ ಆಗುತ್ತೆ, ಸೊ ಒಂದು ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ, 5th ಮಂತಲ್ಲಿ ಜಾಸ್ತಿ ಅದು ಮಗು ಓಡಾಡುತ್ತೆ, 6 ಮಂತಲ್ಲಿ ಓಡಾಡುತ್ತೆ। ಸೊ ಮೂಮೆಂಟ್ ಆಗುವಾಗ ಕೆಳಗಿಂದ ಮೇಲಕ್ಕೆ ರೊಟ್ರೇಟ್ ಆಗುವಾಗ ಆ ರೀತಿ ಫೀಲ್ ನಿಮ್ಗೆ ಆಗುತ್ತೆ। ಹೊಟ್ಟೆ ಶೇಪೇ ಯಾಕೆ ಚೇಂಜ್ ಆಗುತ್ತೆ? ಫುಲ್ ಗುಂಡಾಗಿರೋ ಹೊಟ್ಟೆ ಒಂದು ಕಡೆಗೆ ಶೇಪ್ ಆಗ್ಬಿಡುತ್ತಲ್ಲ, ಅದು ಯಾಕೆ ಅಂತಂದರೆ ಅದು ಕೂಡ ಇದೇನೆ, ಮಗು ಬಂದು ಮೂಮೆಂಟ್ ಆಗುವಾಗ ಸೈಡ್ಗೆ ಹೋಗೋದು ಆ ಕಡೆ ಈ ಕಡೆ ಹೋಗೋದು ಮಾಡುವಾಗ ನಿಮ್ಗೆ ಹೊಟ್ಟೆಲಿ ಬಂದು ಮಗುವಿನ ಶೇಪ್ ಆ ಥರ ಅನಿಸುತ್ತೆ, ಸೊ ಹೊಟ್ಟೆ ಶೇಪ್ ಕೂಡ ಚೇಂಜ್ ಆಗುತ್ತೆ। ಸೊ ಹೊಟ್ಟೆ ಗಟ್ಟಿ ಆಗುವಾಗ ಏನು ಮಾಡಬೇಕು? ಉಸಿರಾಟ ಕಷ್ಟ ಆಗುತ್ತಲ್ಲ, ಏನು ಮಾಡಬೇಕು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಬ್ರೀದ್ ಮಾಡಿ, ಸೊ ಚೆನ್ನಾಗಿ ನಿಧಾನವಾಗಿ ರಿಲ್ಯಾಕ್ಸಾಗಿ ಬ್ರೀದ್ ಮಾಡಿ, ಮತ್ತು ಹೊಟ್ಟೆ ಟೈಟ್ ಅನಿಸುವಾಗ ಒಂದು ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟು ರಿಲ್ಯಾಕ್ಸಾಗಿ ಓಡಾಡಿ, ನಿಧಾನಕ್ಕೆ ಓಡಾಡಿ, ಜಾಸ್ತಿ ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದು, ಮತ್ತು ಮಲ್ಕೊಂಡು ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಹೊಟ್ಟೆ ಮೇಲೆ ಸರೂರಿ। ಇದು ಬಂದು ಕಾಮನ್ನಾಗಿ ಆಗುವಂತಹ ಒಂದು ಪ್ರೊಸೀಜರ್, ಸೊ ಇದು ಬಂದು ಆಗ್ತಾ ಇರುತ್ತೆ, ಎಲ್ಲರಿಗೂ ಆಗುತ್ತೆ, ಏನು ಹೆದರಿಕೆ ಬೇಡ, ಆಮೇಲೆ ಭಯನೂ ಬೇಡ ಮಗುಗೇನೋ ಆಯ್ತೇನು ಅಂತ। ಬಟ್ ಇದು ಬಂದು ತುಂಬ ಟೈಟು, ತುಂಬ ನೋವು, ತುಂಬ ಹೊತ್ತು 1 hour 2 hour 3 hour ಅದು ಬಂದು ಹಾಗೇನೇ ಕಂಟಿನ್ಯೂಸ್ ಆಗಿದೆ ಅಂದರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ। ಜಸ್ಟ್ ಒಂದು 5 to 10 minutes ಒಳಗಡೆ ಆಗಿ ಅದು ಹಾಗೆ ಹೋಗುತ್ತೆ ಅಂದರೆ ಪರವಾಗಿಲ್ಲ, ಇದು ಕಾಮನ್, ಬಟ್ ಅವರ್ಗಟ್ಟಲೆ ಇರಬಾರ್ದು, 2-3 hours ಮೇಲೆ ಹೊಟ್ಟೆ ಗಟ್ಟಿಯಾಗೇ ಇರೋದು, ನೋವುತ್ತಾನೇ ಇರೋದು, ಉಸಿರಾಟ ಕಷ್ಟನೇ ಆಗ್ತಾ ಇದೆ, ನಿಮಗೇನೋ ತುಂಬ ಹಿಂಸೆ ಅನ್ನಿಸ್ತಾ ಇದೆ, ಅನ್ಕಂಫರ್ಟಬಲ್ ಫೀಲ್ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ। ಆ್ಯಂಡ್ ನೆಕ್ಸ್ಟು ಮಗುವಿನ ಒಂದು ಓಡಾಟ ಒಳಗಡೆ ಇದ್ದೇ ಇರುತ್ತೆ, ಸೊ ಆ ಕಾರಣದಿಂದ ಕೂಡ ನಿಮ್ಗೆ ಹೊಟ್ಟೆ ಟೈಟ್ ಆಗ್ಬೋದು। ಸೊ ಹೊಟ್ಟೆ ಮಗು ಬೆಳೆಯೋದಕ್ಕೆ ಗರ್ಭಕೋಶನೂ ಅಷ್ಟೇ, ಹೊಟ್ಟೆನೂ ಅಷ್ಟೇ ಜಾಗ ಮಾಡಿಕೊಡ್ತಾ ಇರುತ್ತೆ। ಹೊಟ್ಟೆಯ ಮೇಲ್ಪದ್ರ ಮತ್ತು ಗರ್ಭಕೋಶ ಎರಡೂ ಎಕ್ಸ್ಪ್ಯಾಂಡ್ ಆಗೋ ಟೈಮಲ್ಲಿ ನಿಮ್ಗೆ ಈ ರೀತಿ ಫೀಲ್ ಆಗುತ್ತೆ, ಸೊ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ। ಮಗು ಹೊಟ್ಟೆ ಶೇಪೇ ಚೇಂಜ್ ಆದರೆ ಏನು ಮಾಡೋದು ಅಂದರೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಹೊಟ್ಟೆ ಮೇಲೆ ಮಸಾಜ್ ಮಾಡಿಕೊಂಡ್ರೆ ಮಗು ಬಂದು ತನ್ನ ಪೊಸಿಷನ್ಗೆ ತಾನು ಕರೆಕ್ಟಾಗಿರೋ ಪೊಸಿಷನ್ಗೆ ಸೆಂಟ್ರಿಗೆ ಬಂದುಬಿಡುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಮಗು ಆಟಾಡ್ಕೊಂಡು ಸೈಲೆಂಟ್ ಆಗಿಬಿಡುತ್ತೆ। ಸೊ ಇದು ಬಂದು ಕಿಚನಲ್ಲಿ ಕೆಲಸ ಮಾಡುವಾಗ, ನೀವು ಟಾಯ್ಲೆಟ್ಗೆ ಹೋದಾಗ, ಮತ್ತು ಕೂತು ಏನಾದರೂ ಕೆಲಸ ಮಾಡಿದ್ರೆ ಇದು ಆಗುತ್ತೆ। ಸೊ ಮಗುಗೇನೋ ಅನ್ಕಂಫರ್ಟಬಲ್ ಫೀಲ್ ಆದಾಗ ಅದು ಜೋರಾಗಿ ಅದು ಮೂಮೆಂಟ್ ಚೇಂಜ್ ಮಾಡ್ಕೊಳ್ಳುವಾಗ ನಿಮ್ಗೆ ಆ ರೀತಿ ಒಂಥರ ಫೀಲ್, ಈಗ ನಮ್ಮನ್ನು ಒಂದೇ ಕಡೆ ಕೂರಿಸಿದ್ರೆ ಕೂರ್ತೀವ, ಒಂದು ಸ್ವಲ್ಪ ನಮ್ಮ ಪೊಸಿಷನ್ನು ಚೇಂಜ್ ಮಾಡ್ಕೋತೀವಲ್ಲ, ಅದೇ ಥರ ಮಗು ಕೂಡ, ನೀವು ಕೂತೇ ಕೆಲಸ ಮಾಡೋದು, ನಿಂತೇ ಕೆಲಸ ಮಾಡೋದು, ಪೊಸಿಷನ್ಸ್ ಬಂದು ನಿಮ್ಮದು ಒಂದೇ ತುಂಬ ಹೊತ್ತು ಒಂದೇ ಕಡೆಯೇ ನೀವು ಇದು ಮಾಡಿದ್ರೆ ಈ ಥರ ಆಗೋದಕ್ಕೆ ಚಾನ್ಸಸ್ ಇದೆ। ನೆಕ್ಸ್ಟ್ ಟಾಯ್ಲೆಟ್ಗೆ ಹೋದಾಗ ತುಂಬ ಹೊತ್ತು ಕೂತಿದ್ರೂ ಕೂಡ ಈ ರೀತಿಯಲ್ಲಿ ಆಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಆಗಲಿ ಇಲ್ಲ ಇಂಡಿಯನ್ ಟಾಯ್ಲೆಟ್ ಆಗಲಿ ಯಾವುದೇ ಆಗಿರಲಿ, ನೀವು ಏನೇ ಕೂತಿದ್ರು ಅದೊಂಥರ ಅನ್ಕಂಫರ್ಟಬಲ್ ಫೀಲೇ ಪಾಪುಗೆ, ತುಂಬ ಹೊತ್ತಿದ್ರು ಕೂಡ।
ಸೊ ಇದೆಲ್ಲ ನಾನು 6 ಮಂತ್ 7 ಮಂತ್ 8 9 ಮಂತ್ ಅಲ್ಲಿ ಆಗುವಂತಹ ಒಂದು ವಿಷಯ. ಸೊ ಒಂಥರ ನೋವು ಕೂಡ ಇರುತ್ತೆ, ಹೊಟ್ಟೆ ಕೂಡ ನೋವು ಬರುತ್ತೆ, ಏನು ಭಯ ಪಡಬೇಡಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಜ್ಯೂಸ್ ತಗೊಳ್ಳಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಲ್ಲಿ ನಿದ್ದೆ ಹೊಟ್ಟೆನ ಸವರಿ ಕೊಡಿ, ಅದು ಖಂಡಿತವಾಗ್ಲೂ ಸರಿ ಹೋಗುತ್ತೆ. ತುಂಬಾ ಹೊತ್ತಿತ್ತು, ಅವರ್ಗಟ್ಲೆ ಇತ್ತು ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಒಂದು ರೀತಿ ಕ್ಲಾರಿಫೈ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಬಾಣಂತನಕ್ಕೂ ಚಾನಲ್ ಇದೆ, ಮತ್ತೆ ವ್ಲಾಗ್ ಚಾನಲ್ ಇದೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಟೇಕ್ ಕೇರ್, ಬೈ ಬೈ.